ಆದ್ರೆ ನೀ ನನ್ನ ಪರಿಚಯ ಮಾಡಿಸಿಕೊಂಡಯ್ಯ ಕಂದ. ಮಗಳೆ ಬೀಳುವುದೇನು ದುರ್ಗತಿಯೋ, ಒದಗಿ ತಿಂದು ದುಗುಡೆ ವಿಧಿ ವಶದಿಂದ ಈಡೆದೆಯೋ, ರಾಜಕಮನಾಗ ದೀಪಕ ರಾಘವ ಮಾಡುವ ಜನ
ಕಾಪಾಡು. ಜನಕ, ನಿನ್ನು ಈ ಅಂತಃಪುರದಲ್ಲಿ ಇವ ಇದ್ದಾನೆ ಎನ್ನುವುದು ಲೋಕಮುಖಕ್ಕೆ ನಾಳೆ ಬೆಳಗಾಗುವುದರೊಳಗೆ ತಿಳಿಯಿತು ಅಂತಾದರೆ ನಮ್ಮ ಮರ್ಯಾದೆ ಏನಾದೀತು ಮಗಳೇ? ಜನಕ, ನೀವು ಸಮಾಧಾನ ಚಿತ್ತರಾಗಿ ನನ್ನ ಮಾತನ್ನು ಆಲಿಸಬೇಕು. ಇನ್ನೇನು ಆಲಿಸುವುದಕ್ಕೆ? ಈ ಮಧ್ಯರಾತ್ರಿಯ ವೇಳೆಯಲ್ಲಿ ತಮಗೆ ಹೇಗೆ ಎಚ್ಚರವಾಯಿತು ಹೇಳಿ. ಸುಮಧುರ ಸಂಗೀತದ ಮಾಧುರ್ಯ. ಮತ್ತೆ ಇಲ್ಲಿ ಬೆಳಗುತ್ತಿರುವಂತಹ ದೀಪಗಳು. ಹೌದು, ಇದಕ್ಕೆ ಯಾರು ಕಾರಣರು ಹೇಳಿ ಸ್ವಾಮಿ? ಯಾರಿರಬಹುದು ಈ ಸಂದರ್ಭಕ್ಕೆ ಈ ರೀತಿ ಆಗುವುದಕ್ಕೆ? ಈತನೇ ಕಾರಣ. ಈತ ಹಾಡಿರುವಂತಹ ದೀಪಕ ಸುರಾಗವೇ ಕಾರಣ. ನಮಗೆ ನೆನಪಿರಬಹುದು, ನಾನು ಮದುವೆಯ ಕುರಿತಾಗಿ ಮಾಡಿರುವಂತಹ ಶಪಥ, ಯಾವಾತನು ದೀಪಕ ಸುರಾಗವನ್ನು ಹಾಡಿ ದೀಪಗಳನ್ನು ಬೆಳಗಿಸುತ್ತಾನೋ ಆತನನ್ನೇ ವರಿಸುತ್ತಾನೆ ಎನ್ನುವುದಾಗಿ ಹೇಳಿದ್ದೆ. ಅದು ನಿಮಗೆ ನೆನಪಿರಬಹುದು. ಈತ ಸುರಾಗವನ್ನು ಹಾಡಿ ದೀಪಗಳನ್ನು ಬೆಳಗಿಸಿದ್ದಾನೆ. ಆದ್ದರಿಂದ ಈತನನ್ನೇ ನಾನು ವರಿಸುತ್ತೇನೆ. ವರಿಸುತ್ತೇನೆ ಮಾತ್ರವಲ್ಲ, ಮನಸಾರೆ ಈತನನ್ನು ವರಿಸಿಯೇ ಆಗಿದೆ ಜನಕ. ಆದ್ದರಿಂದ ಈ ಬಗ್ಗೆ ನಾನು ಸ್ವಲ್ಪ ಯೋಚಿಸುವುದಕ್ಕೆ ಇದೆ. ಸ್ವಲ್ಪ ಹೊತ್ತು ಒಳಕ್ಕಿರೋ ಆಗಲಿ, ನಾವೇನೆ ಕರೆಸಿಕೊಳ್ಳುತ್ತೇವೆ.